जटाधर गौरी शंकर गिरिजा मनोरमण गंग जटाधर गौरी शंकर गिरिजा मनोरमण जय मृत्युंजय महादेव महेश्वर मंगल शुभ चरण जय मृत्युंजय महादेव महेश्वर मंगल शुभ चरण नंदिवाहन नागभूषण निरुपम गुण सदना नंदिवाहन नागभूषण निरुपम गुण सदना नटन मनोहर नीलकंठ साई नटन मनोहर नीलकंठ साई नीरज दल नयन गंग जटाधर गौरी शंकर गिरिजा मनोरमण गंग जटाधर गौरी शंकर गिरिजा मनोरमण नमस्कार ಈ ದೇವಸ್ಥಾನ ಬಿಟಿಎಂನಲ್ಲಿ ಮಾರ್ಜಿನರ್ ವೆಂಕಟೇಶ್ವರ ಲೇಔಟಲ್ಲಿ ಇದೆ ತುಂಬ ಪವರ್ಫುಲ್ ದೇವಸ್ಥಾನ ನಾಮ ದೇವಸ್ಥಾನ ರಾಜಗಿರಿ ದೋಸ ಉಳ್ಳವರು ಎಲ್ಲರೂ ಬಂದು ಎವ್ರಿ ಟ್ಯೂಸ್ಡೇ ದೀಪ ಹಾಕ್ತಾರೆ ವಿಜಯದಶಮಿ ಇವತ್ತು ಲಾಸ್ಟ್ ಡಿಸೈ ಇಲ್ಲ ಅನ್ನದಾನ ಮಾಡಿಸ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಫೆಸ್ಟಿವಲ್ ತುಂಬ ಖುಷಿಯಾಗಿದೆ ಕಟ್ಟೆ ನಾಗಮ್ಮ 20 ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ತುಂಬ ನಂಬಿಕೆ ಇದೆ ತುಂಬ ಶಕ್ತಿ ಇದೆ ದೇವರಿಗೆ ಅದರಲ್ಲೂ ನಮಗಂತೂ ತುಂಬ ಇದಾಗಿದೆ ನನ್ನ ತಂಗಿ ಒಬ್ಬರಿಗೆ ಇನ್ನೇನು ಅವ್ರದ್ದು ಮದುವೆ ಮುರಿದೋಯ್ತು ಅನ್ನೋ ಸಮಯದಲ್ಲಿ ಅವ್ರಿಗೆ ಅವರ ಹಸ್ಬೆಂಡ್ ಬಿಟ್ಟೋದ್ರು ಡೈವರ್ಸ್ ಗಂಟ ಬಂದಿತ್ತು ಹಿಂಗೆ ವಿಜಯದಶಮಿ ದಿನ ಅವರಿಗೆ ಅಮ್ಮ ಹೇಳಿದರು ಹಿಂಗೆ ಕರ್ಕೊಬಂದು 9 ಮುತ್ತೈದೆಯರಿಗೆ ಪೂಜೆ ಮಾಡಿಸಿ ಅಂತ ಅವರಾಗ ಅವರೇ ಬಂದರು ಅವ್ರ ಗಂಡ ಗಂಡನೇ ಬಂದರು ನಾವೇನು ಅವ್ರನ್ನ ಕರೆದಿಲ್ಲ ಏನಿಲ್ಲ ಅಮ್ಮ ಪೂಜೆ ಹೇಳಿದ್ರು ಪೂಜೆ ಮಾಡಿದ್ವಿ ಬಂದರು ಅವ್ರು ಇವಾಗ ಚೆನ್ನಾಗಿದ್ದಾರೆ ಮಗುನೂ ಆಗಿದೆ ಅವ್ರಿಗೆ 5 ವರ್ಷದಿಂದ ಮಗು ಇರಲಿಲ್ಲ ಮಗು ಆಗಿದೆ ಈಗ ಆರಾಮಾಗಿದ್ದಾರೆ ಮತ್ತು ನನ್ನ ಮಗನಿಗೂ ಹುಷಾರಿರಲಿಲ್ಲ ಒಂದು ದಿವಸ ನಾವು ನೈಟ್ ನೈಟ್ ಕರ್ಕೊಬಂದಿಲ್ಲೇ ಮಲಸ್ಬಿಟ್ಟು ಅಮ್ಮನದು ತೀರ್ಥ ಎಲ್ಲ ಹಾಕಿದ್ಮೇಲೆ ಮಗನೂ ಸ್ವಲ್ಪ ಹುಷಾರಾದ ನಮ್ಗೆ ಅಮ್ಮ ತುಂಬ ನಂಬಿಕೆ ತುಂಬ ಪ್ರೀತಿ ವಿಶ್ವಾಸ ಎಲ್ಲ ಇದೆ ತುಂಬ ನಂಬಿಕೆ ಅಮ್ಮನ ಮೇಲೆ ನಾವು ಇಲ್ಲೇ ಪಕ್ಕದಲ್ಲೇ ಇರೋದು ಹಂಗಾಗಿ ನಾವು 9 ದಿನವೂ ಇಲ್ಲಿ ನಾವು ಥರ ಥರ ಸೀರೆ ಉಟ್ಕೊಂಡು ಚೆನ್ನಾಗಿ ಬರ್ತೀವಿ ಅಮ್ಮನಿಗೂ ಅಲಂಕಾರ ಮಾಡ್ತೀವಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ 10 ಗಂಟೆ 11 ಗಂಟೆ ಗಂಟ ಇದ್ದು ಎಲ್ಲ ಮಾಡಿ ನಾವು ಮತ್ತೆ ಮನೆಗೆ ಹೋಗ್ತೀವಿ ನಮಗೊಂಥರ ಹಬ್ಬ ಸಂಭ್ರಮ ಇದ್ದಂಗೆ ಇಲ್ಲಿ ಚೆನ್ನಾಗೆಲ್ಲ ನಡೆಸ್ಕೊಡ್ತಾರೆ ಅಮ್ಮನ ಏನೇ ಕೇಳ್ಕೊಂಡ್ರೇನು ಇಲ್ಲ ಅನ್ನಲ್ಲ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಎಲ್ ಪ್ರತಿಯೊಬ್ಬರು ಅಷ್ಟು ಇನ್ನೂ ಜನ ಸೇರಬೇಕು ನಮಗೊಂದು ಅಲ್ಲಿ ದೇವಸ್ಥಾನ ಆಗಬೇಕು ಅದೊಂದು ತುಂಬ ಇದಿದೆ ಅಮ್ಮ ಹಂಗೆ ಕೂತಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ಆದರೂ ಅದನ್ನು ಒಂದು ಅಮ್ಮ ಮಾಡಿಕೊಟ್ಬಿಟ್ರೆ ಸಾಕು ಅಮ್ಮ ಅಲ್ಲಿ ಹಂಗೆ ಕೂತಿರೋದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ ತುಂಬ ಬೇಜಾರಾಗುತ್ತೆ ನಾವೆಲ್ಲ ಒಳಗಡೆ ಮಲಗಿರ್ತೀರಿ ಅಮ್ಮ ನಂಗೆ ಅಲ್ಲಿ ಕೂರಿಸಿ ನಾವು ಒಳಗಡೆ ಇರೋ ತುಂಬ ತುಂಬ ಬೇಜಾರಾಗುತ್ತೆ ಅದನ್ನು ಇಲ್ಲಿರೋರು ನಾವು ಕೇಳಿದ್ದೀವಿ ಅವರು ಸಾರು ಮಾಡಿಕೊಟ್ರೆ ರಾಮಲಿಂಗಾರೆಡ್ಡಿಯವರು ಮಂಜುನಾಥ್ ರೆಡ್ಡಿಯವರು ಅವರು ಭರವಸೆ ಕೊಟ್ಟು ಮಾಡಿಕೊಟ್ರೆ ನಮ್ಮ ದೇವಸ್ಥಾನ ಆಗುತ್ತೆ ಎಲ್ಲ ಮುತ್ತೈದೆಯರು ಬಂದು ಏನೋ ಸಮಾಧಾನ ಈಗ ನಾವು ಮನೇಲಿ ಏನೇ ಗಲಾಟೆ ಆದ್ರೂ ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಂಡ್ರೆ ಏನೋ ನೆಮ್ಮದಿ ಸಮಾಧಾನ ಮನೇಲಿ ಇರಲ್ಲ ಅದು ಸಮಾಧಾನ ಇಲ್ಲಿ ಸಮಾಧಾನ ಇರುತ್ತೆ ಚೆನ್ನಾಗಾಗುತ್ತೆ ದೇವಸ್ಥಾನ ಮಾಡಿಕೊಟ್ರೆ ಇನ್ನೂ ಹೆಣ್ಮಕ್ಳಿಗೆಲ್ಲ ತುಂಬ ಚೆನ್ನಾಗಿ ಇದಾಗುತ್ತೆ ನಾವಿಲ್ಲಿ ಸರಿಸುಮಾರು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ಮೊದಲು ಬಂದಾಗ ಅನುಭವ ಬೇರೆ ಇವತ್ತಿರೋ ಅನುಭವನೇ ಬೇರೆ ಆವಾಗ ನಮ್ಗೆ ಇಷ್ಟು ಶಕ್ತಿ ಇದೆ ಈ ದೇವರಲ್ಲಿ ಅನ್ನೋದು ಅರಿವಾಗಿರಲಿಲ್ಲ ಈಗ ಎಷ್ಟು ಅಂದರೆ ನಾವು ಏನೆಲ್ಲ ಕೇಳ್ತೀವೋ ಪ್ರತಿಯೊಂದನ್ನು ಆ ದೇವರು ಮಾಡಿಕೊಡ್ತಾರೆ ದಿನ ದಿನ ಕೂಡ ಅಷ್ಟೇ ಇಲ್ಲಿ ಜನಸಂಖ್ಯೆ ಫಸ್ಟ್ ಬಂದಾಗಿರೋದಕ್ಕಿಂತನೂ ಪ್ರತಿ ವರ್ಷ ಹೆಚ್ಚುತ್ತೆ ವಿನಃ ಕಡಿಮೆ ಅಂತೂ ಯಾವತ್ತೂ ಆಗಿಲ್ಲ ಎಲ್ಲರೂ ಕೋರಿಕೆಗಳನ್ನು ಆ ತಾಯಿ ನೆರವೇರಿಸಿ ಕೊಡ್ತಾ ಇದ್ದಾರೆ ಹಾಗಾಗಿ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಾರೆ ಇವತ್ತು ನೀವು ನೋಡಿದ್ದೀರಾ ಅನ್ನದಾನ ನಡೀತಾ ಇದೆ 4 ಗಂಟೆವರೆಗೂ ಅನ್ನದಾನ ನಡೆಯುತ್ತೆ ಇವತ್ತೊಂದಿನವೇ ಅಂತಲ್ಲ 9 ದಿನ ಕೂಡ ಸರಿ ಸುಮಾರು 7 ಗಂಟೆಗೆ ಮಹಾಮಂಗಳಾರತಿ ಅನ್ನ ವಿತರಣೆ ಪ್ರಸಾದ ವಿತರಣೆ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ಲರೂ ಬರ್ತಾ ಇದ್ದೀವಿ ಇನ್ನೂ ಇರೋರೆಲ್ಲರೂ ಬರಬೇಕು ನಮ್ಮ ದೇವಸ್ಥಾನಕ್ಕೆ ಚೆನ್ನಾಗಾಗಬೇಕು ಎಲ್ಲರಿಗೂ ಒಳ್ಳೆಯದು ಮಾಡಿಕೊಡ್ಬೇಕು ಆ ತಾಯಿ ಅಂತ ನಾವು ಕೇಳ್ಕೊಳ್ತೀವಿ ನಾಗಮ್ಮ ಹಳ್ಳಿಕಟ್ಟೆ ನಾಗಮ್ಮ ಅನ್ನೋ ದೇವಸ್ಥಾನ ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಸ್ಥಾಪನೆ ಮಾಡಿ ಇಲ್ಲಿ ಮುಂದುವರಿತಾ ಇದೆ ದೇವಸ್ಥಾನ
ಪ್ರತಿ ವರ್ಷ 9 ದಿನ 9 ಅಲಂಕಾರ ಮಾಡಿ ಕೊನೆ ದಿನ ಅನ್ನಪ್ರಸಾದ ಮಾಡಿ ಎಲ್ಲರಿಗೂ ಹಂಚ್ತೀರಿ. ಅಂಬೋಡಿಯ ಪ್ರೋಗ್ರಾಮ್ ಇರುತ್ತೆ, ಈಶ್ವರನ ದೇವಸ್ಥಾನಕ್ಕೆ ತೊಗೊಂಡೋಗಿ ಎಲ್ಲ ದೇವರನ್ನು ಒಂದು 18-20 ದೇವರು ತೊಗೊಂಬರ್ತೀರಿ. ಅಲ್ಲಿ ಎಲ್ಲರೂ ಸೇರಿ ಅಲ್ಲಿ ಅಂಬು ಪೂಜೆ ಮಾಡಿ ಅಲ್ಲಿ ಅಂಬೊಡ್ದು ಮತ್ತು ಊರು ಮೆರವಣಿಗೆ ಮಾಡಿ ಎಲ್ಲ ನಡೆಸ್ಕೊಂಬರೋದು. ಆಗ ಅದಲ್ಲದೆ ಇಲ್ಲಿ ಏನು ಮೂಲ ಏನು ಅಂತಂದರೆ ಅಮಾವಾಸ್ಯೆ ಪೂಜೆ ಪ್ರತಿ ತಿಂಗಳು ಒಂದು ಸ್ವಲ್ಪ ಗ್ರ್ಯಾಂಡ್ ಅಂತ ಹೇಳ್ಬೋದು, ಇಲ್ಲ ಎಲ್ಲ ಜನ ಸೇರ್ತಾರೆ ಅಂತ ಹೇಳ್ಬೋದು. ಜನ ಸೇರ್ತಾರೆ ಯಾಕೆ ಅಂತಂದರೆ ಅವ್ರ ಹತ್ರನೇ ನೀವು ಕೇಳಬೇಕು ಏನಾಗಿದೆ ಅವ್ರಿಗೆ, ಒಳ್ಳೆಯದು ಒಳ್ಳೇದಾಗದೆ ಇಲ್ಲ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇಲ್ಲದೆ ಯಾರು ಜನ ಪದೇ ಪದೇ ಬರೋದಿಲ್ಲ. ಇವಾಗ ಸುಮಾರು ಒಂದು 10-15 ಜನ ನಾವು ಪ್ರತಿದಿನ ಬರ್ತೀರಿ, ಇಲ್ಲ ಮಂಗಳವಾರ ಶುಕ್ರವಾರ ಬಂದು ಪೂಜೆ ಮಾಡ್ತೀರಿ ಹೋಗ್ತೀರಿ, ಅದೆಲ್ಲ ಇದ್ದೇ ಇರ್ತೀರಿ. ಆದರೆ ಒಂದು ಅಮಾವಾಸ್ಯೆ ಪೂಜೆಗೆ ಕಮ್ಮಿ ಅಂದರೂ ಒಂದು 1,000 ಜನ ಪ್ರಸಾದ ತಿಂತಾರೆ. ಒಂದು 1,500 ಜನ ಇಲ್ಲಿ ನೀವು ನೋಡ್ಬೋದು. ಏನಕ್ಕೆ ಬರ್ತಿದ್ದಾರೆ ಯಾಕೆ ಅನ್ನೋದನ್ನು ನೀವು ಇಲ್ಲಿ ಬಂದು ಕೈ ಮುಗ್ದು ನಿಮಗೇನೋ ಒಂದು ಕೆಲಸ ಆಗುತ್ತೆ ಅನ್ನೋದು ನಿಮಗೆ ವೈಬ್ಸ್ ಗೊತ್ತಾದಾಗ ನಿಮಗೆ ಅರ್ಥ ಆಗುತ್ತೆ. ಇದು ನೀವೇ ಫೀಲ್ ಮಾಡೋ ಅಂಥದ್ದು, ನಾವು ಹೇಳಿ ನಾವು ಬನ್ನಿ ಅಂತ ಹೇಳೋ ಅಂಥದ್ದಲ್ಲ. ಎಲ್ಲರೂ ಬನ್ನಿ, ನಮಸ್ಕಾರ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶೇಷವಾಗಿ ನವರಾತ್ರಿಗೋಸ್ಕರ ಎಲ್ಲ ಬಂದು ವಿಶೇಷವಾಗಿ ಎಲ್ಲ ಬಂದು 9 ದಿವಸನೂ ಎಲ್ಲ ನಮ್ಮ ಅಕ್ಕಂದಿದ್ದೀರೆಲ್ಲ ಸೇರಿಕೊಂಡು ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿಕೊಂಡು 9 ದಿವಸನೂ ವಿಜೃಂಭಣೆ ಮಾಡಿದ್ರೆ 10ನೇ ದಿವಸ ಅದಕ್ಕಿಂತ ವಿಜೃಂಭಣೆ ಅಂತ ಕಾಣಿಸ್ಬೇಕು ಅಂದರೆ ನಮ್ಮ ಅಕ್ಕದಿರೆಲ್ಲರೂ ಅದಕ್ಕೆ ಅಂತಲೇ ಪ್ರಿಪ್ರೇಷನ್ ಆಗಿಬಿಟ್ಟು ಇವತ್ತು ಸಂಜೆ ಅಂಬೋಳಿಯದು ಪ್ರೋಗ್ರಾಮ್ ಇರೋದ್ರಿಂದ ಎಲ್ಲ ಬಂದು ಅದು ನಿಂತ್ಕೊಂಡು ನಡೆಸ್ಕೊಡ್ತಾರೆ. ಇಲ್ಲೇ ಬಂದು ಎಲ್ಲ ಅನ್ನದಾನಕ್ಕೆಲ್ಲ ಅವ್ರಿಗೆಲ್ಲ ನಿಂತ್ಕೊಂಡು ಸಹಕಾರ ಮಾಡೋದ್ರಿಂದನೇ ಇವತ್ತು ಈ ಅನ್ನದಾನಗಳಾಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಸಾಧ್ಯ ಆಗೋದು. ಭಗವಂತಂದು ಪ್ರೀತಿ ಮತ್ತು ನಮ್ಮ ಅಕ್ಕದಿರು ಒಂದು ವಿಶ್ವಾಸ ಇದ್ರ ಮೇಲೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ದೇವಸ್ಥಾನ. ನವರಾತ್ರಿ ಅನ್ನೋದು ಏನಪ್ಪ ಅಂತಂದರೆ ನಾಗಮ್ಮನ ದೇವಸ್ಥಾನದಲ್ಲಿ ನಮ್ಮ ಮಡಿವಾಳದಲ್ಲೇ ಒಂದು ವಿಶೇಷ, ಇಡೀ ಮಡಿವಾಳಕ್ಕೆ ಒಂದು ವಿಶೇಷ ಏನಪ್ಪ ಅಂದರೆ ಇಲ್ಲ ಈ ಅಮ್ಮನಿಗೆ ಅನ್ನದಾನ ಮಾಡೋದ್ರಿಂದ ಹಿಡಿದು ಪ್ರತಿ ದಿನ ಅನ್ನದಾನ ವಿಶೇಷ ಪೂಜೆಗಳು ಅಲಂಕಾರಗಳು ಎಲ್ಲ ಮಾಡಿ ನಮ್ಮ ತಂದೆಯೆಲ್ಲ ನಿಂತ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ. ವರ್ಷಕ್ಕಿಂತ ವಿಭಿನ್ನವಾಗಿ ನಡೀತಾ ಇದೆ ಈ ವರ್ಷ ಅಂತ ಇನ್ನು ವಿಭಿನ್ನವಾಗಿ ನಡೆಸ್ಕೊಟ್ರು ಎಲ್ಲ ಅವರೇ ಮಾಡೋದ್ರಿಂದ ಅದೊಂಥರ ವಿಜೃಂಭಣೆ ಹೇಳೋಕ್ಕಾಗೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದು ಕೊರಗಿದೆ, ಒಂದು ದೇವಸ್ಥಾನ ಆಗಿಲ್ಲ, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಈ ಸಂದರ್ಭದಲ್ಲಿ? ದೇವಸ್ಥಾನ ಒಂದು ಆಗಿಬಿಟ್ಟಿದ್ದಿದ್ರೆ ಇನ್ನೊಂದು ಸಮಾಧಾನ ಇರ್ತಾ ಇತ್ತು ನಮಗೂ. ಅದೊಂದು ಬೇಜಾರು, ಅದೊಂದು ಬಿಟ್ಟರೆ ಇನ್ನು ಎಲ್ಲ ನಾರ್ಮಲಾಗಿ ನಡೀತಾ ಇದೆ. ಅದೊಂದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನಡೆಸ್ಕೊಡ್ಬೇಕು.